ಬ್ರಿಟಿಷರು ಭಾರತಕ್ಕೆ ಹೇಗ್ ಬಂದ್ರು, ಭಾರತದಲ್ಲಿದ್ದಂತ ರಾಜರುಗಳನ್ನ ಮೂರ್ಖರನ್ನಾಗಿಸಿ ಅವರಿಂದಾನೇ ವ್ಯಾಪಾರ ಮಾಡೋದಕ್ಕೆ ಅಪ್ಪಣೆಗಳನ್ನ ಹೇಗೆ ಪಡ್ಕೊಂಡ್ರು, ಕೇವಲ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದಂತ ಬ್ರಿಟಿಷರು ಅವರ ದೇಶದಿಂದ ನಮ್ಮ ದೇಶಕ್ಕೆ ಬಂದೂಕುಗಳನ್ನ ಸೈನ್ಯವನ್ನ ಕರೆಸಿಕೊಳ್ಳುವಾಗ ಭಾರತೀಯ ರಾಜರುಗಳು ಇದಕ್ಕೆ ವಿರೋಧವನ್ನ ಮಾಡಲಿಲ್ವಾ? ಹೀಗೆ ಇಡೀ ಭಾರತವನ್ನ ಬ್ರಿಟಿಷರು ಹೇಗೆ ತಮ್ಮ ಕೈವಶ ಮಾಡ್ಕೊಂಡ್ರು ಅನ್ನುವಂತ ಪೂರ್ತಿ ಇತಿಹಾಸವನ್ನೇ ಇವತ್ತು ನಿಮ್ಗೆ ತಿಳಿಸೋದಿಕ್ಕೆ ಹೋಗ್ತಿದ್ದೇನೆ. ಆಗಿನ ಕಾಲದಲ್ಲಿ ಯುರೋಪ್ನಲ್ಲಿ ದವಸ ಧಾನ್ಯಗಳಿಗೆ ಮಸಾಲಾ ಪದಾರ್ಥಗಳಿಗೆ ಅತಿ ಹೆಚ್ಚು ಬೇಡಿಕೆ ಇತ್ತು. ಇದರಿಂದ ಅಲ್ಲಿನ ವ್ಯಾಪಾರಿಗಳು ಬೇರೆ ದೇಶಗಳಲ್ಲಿ ದವಸ ಧಾನ್ಯಗಳು ಮಸಾಲಾ ಪದಾರ್ಥಗಳು ಎಲ್ಲೆಲ್ಲಿ ದೊರಕುತ್ತೆ ಅಂತ ಹುಡುಕೋದಿಕ್ಕೆ ಶುರು ಮಾಡಿಕೊಂಡ್ರು. ಆಗ 1497 ಪೋರ್ಚುಗೀಸ್ನವನಾಗಿದ್ದಂಥ ವಾಸ್ಕೋಡಿಗಾಮ ಮೊದಲ ಬಾರಿಗೆ ಇಂಡಿಯಾಗೆ ಹೇಗೆ ಬರ್ಬೋದು ಅಂತ ಸಮುದ್ರ ಮಾರ್ಗವನ್ನು ಕಂಡಿಡಿತಾನೆ. ಹೀಗೆ ಬ್ರಿಟಿಷರಿಗಿಂತ ಮುಂಚೆ ಪೋರ್ಚುಗೀಸರು ಇಂಡಿಯಾಗೆ ಬಂದು ಇಲ್ಲಿನ ಕೆಲ ಪ್ರಾಂತ್ಯಗಳ ರಾಜರುಗಳನ್ನ ಯುದ್ಧದಲ್ಲಿ ಸೋಲಿಸಿ ಮುಂಬೈ, ಗೋವಾ ಮತ್ತೆ ಮಂಗಳೂರನ್ನ ವಶಪಡಿಸಿಕೊಂಡು ವ್ಯವಹಾರಗಳನ್ನ ಮಾಡ್ತಿದ್ರು. ಈ ರೀತಿ 1500 to 1600 ಅಂದ್ರೆ 100 ಪೋರ್ಚುಗೀಸರು ಮಾತ್ರ ಭಾರತದಲ್ಲಿರುವಂತಹ ಮಸಾಲಾ ಪದಾರ್ಥಗಳನ್ನ ತಗೊಂಡೋಗಿ ಆದಾಯವನ್ನ ಮಾಡ್ಕೊಳ್ತಿದ್ರು. 1600 ನಂತರ ಬ್ರಿಟನ್ಗೆ ಸೇರಿದಂತ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರ ಮಹಾರಾಣಿಯಾಗಿದ್ದಂತ ಕ್ವೀನ್ ಎಲಿಜಬೆತ್ಳಿಂದ ಸಹಿಯನ್ನ ಪಡೆದು ನೆದರ್ಲ್ಯಾಂಡ್ಗೆ ಸಂಬಂಧಿಸಿದ ಒಂದು ಕಂಪನಿ ಜೊತೆ ಸೇರಿ ಪೋರ್ಚುಗೀಸರು ಯಾವ ಸಮುದ್ರ ಮಾರ್ಗದಿಂದ ಭಾರತಕ್ಕೆ ಬಂದ್ರೋ ಅದೇ ಮಾರ್ಗದಿಂದ ಬ್ರಿಟಿಷರ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಭಾರತಕ್ಕೆ ಬರುತ್ತೆ. ಈಸ್ಟ್ ಇಂಡಿಯಾ ಕಂಪನಿಯವರಿಗೆ ಸೂರತ್ನಲ್ಲಿ ಅವರ ವ್ಯಾಪಾರಗಳನ್ನ ಮಾಡ್ಕೊಳ್ಳೋದಿಕ್ಕೆ ಅನುಮತಿಯನ್ನ ನೀಡಿದ್ದು ಆಗ ಮೊಘಲ್ ಸಾಮ್ರಾಜ್ಯವನ್ನ ಆಳುತ್ತಿದ್ದ ಜಹಾಂಗೀರ್. ಇಲ್ಲಿ ನೀವು ಗಮನಿಸಿದ್ರೆ 1500 to 1600 ಭಾರತದಲ್ಲಿ ಪೋರ್ಚುಗೀಸರು ಮಾತ್ರ ವ್ಯಾಪಾರಗಳನ್ನು ಮಾಡ್ತಿದ್ರು. ಇದರಿಂದ ಪೋರ್ಚುಗೀಸರು ಭಾರತೀಯರಿಂದ ಅತಿ ಕಡಿಮೆ ಬೆಲೆಗೆ ಮಸಾಲಾ ಪದಾರ್ಥಗಳನ್ನ ಖರೀದಿ ಮಾಡಿ ಅದರಿಂದ ಅತಿ ಹೆಚ್ಚು ಆದಾಯವನ್ನು ಮಾಡ್ಕೊಳ್ತಿದ್ರು. ಆದ್ರೆ 1600 ನಂತರ ಬ್ರಿಟಿಷ್ಗೆ ಸೇರಿದಂತ ಈಸ್ಟ್ ಇಂಡಿಯಾ ಕಂಪನಿ ಮತ್ತೆ ಡಚ್ ಕಂಪನಿ ಇಬ್ರು ಕೂಡ ವ್ಯಾಪಾರ ಮಾಡೋದಕ್ಕೆ ಬಂದಾಗ ಭಾರತದ ಮಸಾಲಾ ಪದಾರ್ಥಗಳಿಗೆ ಇನ್ನೂ ಕೂಡ ಬೇಡಿಕೆ ಹೆಚ್ಚಾಯಿತು. ಇದರಿಂದ ಈ ಮೂರು ಕಂಪನಿಗಳಿಗೆ ಪೈಪೋಟಿ ಹುಟ್ಕೊಳ್ತು. ಆಗ ಡಚ್ ಕಂಪನಿಯವರು ಪೋರ್ಚುಗೀಸರ ವ್ಯಾಪಾರಗಳಿಗೆ ನಷ್ಟವಾಗೋ ತರ ಒಂದು ಪ್ಲಾನ್ ಅನ್ನ ಮಾಡಿ ಪೋರ್ಚುಗೀಸರ ವ್ಯಾಪಾರಗಳಿಗೆ ಅತಿ ದೊಡ್ಡ ಹೊಡೆತವನ್ನ ಕೊಡ್ತಾರೆ. ಆಗ ಬ್ರಿಟಿಷರು ಈ ಡಚ್ ಕಂಪನಿಯವರ ಜೊತೆ ಒಂದು ಒಪ್ಪಂದವನ್ನ ಮಾಡ್ಕೊಳ್ತಾರೆ. ಆ ಒಪ್ಪಂದದ ಪ್ರಕಾರ ಇಂಡಿಯಾದಲ್ಲಿರುವಂತಹ ಪೂರ್ತಿ ವ್ಯಾಪಾರಗಳ ವ್ಯವಹಾರಗಳನ್ನ ಈಸ್ಟ್ ಇಂಡಿಯಾ ಕಂಪನಿಯವರೇ ನೋಡ್ಕೊಳ್ಳೋದಾಗಿರುತ್ತೆ. ಈ ರೀತಿ ಬ್ರಿಟಿಷರು ಭಾರತದಿಂದ ಮಸಾಲಾ ಪದಾರ್ಥಗಳು, ಕಾಟನ್ ಮತ್ತೆ ಸಿಲ್ಕ್ ಇವೆಲ್ಲವನ್ನ ತಗೊಂಡೋಗಿ ವ್ಯಾಪಾರಗಳನ್ನು ಮಾಡ್ಕೊಳ್ತಿದ್ರು. ಹೀಗಿರುವಾಗ 1664 ಫ್ರೆಂಚರು ಕೂಡ ಭಾರತದಲ್ಲಿ ವ್ಯಾಪಾರಗಳನ್ನ ಮಾಡೋದಕ್ಕೆ ಬರ್ತಾರೆ. ಆದ್ರೆ ಫ್ರೆಂಚರು ಭಾರತಕ್ಕೆ ಬಂದಾಗ ಆಗಾಗಲೇ ಬ್ರಿಟಿಷರು ಭಾರತದ ಎಲ್ಲಾ ಕಡೆಗಳಲ್ಲೂ ವ್ಯಾಪಾರದ ವಹಿವಾಟುಗಳನ್ನ ಮಾಡೋದ್ರಿಂದ ಬ್ರಿಟಿಷರನ್ನ ವ್ಯಾಪಾರದಲ್ಲಿ ಸೋಲಿಸೋಕಾಗಲ್ಲ. ಹೀಗೆ ಬ್ರಿಟಿಷರು 1600 to 1757 ಕೇವಲ ವ್ಯಾಪಾರದ ವಹಿವಾಟುಗಳನ್ನ ಮಾತ್ರ ಮಾಡ್ತಿದ್ರು. ಆದ್ರೆ ಬ್ರಿಟಿಷರು ಇಲ್ಲಿಗೆ ಸುಮ್ಮನಾಗಲಿಲ್ಲ. ಇಡೀ ಭಾರತವನ್ನೇ ನಮ್ಮ ಕೈವಶ ಮಾಡ್ಕೋಬೇಕು, ನಾವೇ ಇಂಡಿಯಾದಲ್ಲಿ ಆಡಳಿತವನ್ನ ನಡೆಸಬೇಕು ಅನ್ಕೊಂಡು ಬ್ರಿಟಿಷರು ಭಾರತೀಯ ರಾಜರುಗಳನ್ನ ತಮ್ಮ ಬಲೆಗೆ ಹಾಕೊಳ್ಳೋದಕ್ಕೆ ಆ ರಾಜರುಗಳಿಗೆ ದೊಡ್ಡ ದೊಡ್ಡ ಉಡುಗೊರೆಗಳನ್ನ ಕೊಟ್ಟು ರಾಜರುಗಳ ಮೆಚ್ಚುಗೆಯನ್ನ ಪಡೆದಿದ್ರು. ಇದರ ಜೊತೆಗೆ ಭಾರತದಲ್ಲಿ ತುಂಬಾ ಜನ ಮಹಾರಾಜರು ತಮ್ಮ ಆಧಿಪತ್ಯವನ್ನ ಸಾಧಿಸಲು ಬೇರೆ ರಾಜರುಗಳ ಮೇಲೆ ಯುದ್ಧವನ್ನ ಮಾಡ್ತಿದ್ರು. ಆ ಸಮಯಕ್ಕೋಸ್ಕರನೇ ಕಾಯುತ್ತಿದ್ದಂತ ಬ್ರಿಟಿಷರು ಯುದ್ಧವನ್ನ ಮಾಡ್ತಿದ್ದಂತ ರಾಜರುಗಳಿಗೆ ಹಣದ ಸಹಾಯವನ್ನ ಮಾಡ್ತಿದ್ರು. ಇದರಿಂದ ರಾಜರುಗಳ ಸ್ನೇಹವನ್ನ ಗಳಿಸಿ ಅವರಿಗೆ ಇನ್ನೂ ಕೂಡ ಹತ್ತಿರವಾಗಿ ಬ್ರಿಟಿಷರ ವ್ಯಾಪಾರದ ಕಂಪನಿಗಳನ್ನ ಚೆನ್ನೈ, ಮುಂಬೈ, ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡ್ಕೊಳ್ತಾರೆ. ಅಷ್ಟಕ್ಕೂ ಬ್ರಿಟಿಷರು ಇದೇ ಸ್ಥಳಗಳಲ್ಲಿ ಯಾಕೆ ಅವರ ಕಂಪನಿಗಳನ್ನ ಸ್ಥಾಪನೆ ಮಾಡಿದ್ರು ಅಂದ್ರೆ, ಇದಕ್ಕೆ ಕಾರಣ ಯಾವ್ದಾದ್ರೂ ಒಂದು ದೇಶವನ್ನ ಆಕ್ರಮಿಸಿಕೊಳ್ಬೇಕಂದ್ರೆ ಮುಂಚಿತವಾಗಿ ಆ ದೇಶದ ಕರಾವಳಿ ಪ್ರದೇಶಗಳು ಅಂದ್ರೆ ಸಮುದ್ರಗಳ ಪಕ್ಕದಲ್ಲಿರುವಂತಹ ಪ್ರದೇಶಗಳನ್ನ ತಮ್ಮ ಹಿಡಿತಕ್ಕೆ ತಗೊಳ್ಬೇಕು, ಆಗ ಮಾತ್ರ ಆ ದೇಶವನ್ನ ಆಕ್ರಮಿಸಿಕೊಳ್ಬಹುದು. ಈ ರೀತಿ ಮುಖ್ಯವಾಗಿರುವಂತಹ ಪ್ರದೇಶಗಳಲ್ಲಿ ಬ್ರಿಟಿಷರು ಅವರ ಕಂಪನಿಗಳನ್ನ ಸ್ಥಾಪನೆ ಮಾಡಿಕೊಂಡ್ರು. ಆದ್ರೆ ಕೇವಲ ವ್ಯಾಪಾರಗಳನ್ನ ಮಾಡೋದ್ರಿಂದ ಇಡೀ ದೇಶವನ್ನ ಆಕ್ರಮಿಸಿಕೊಳ್ಳೋದು ಅಸಾಧ್ಯವೆಂದು ಅರಿತಂತ ಬ್ರಿಟಿಷರು ಈ ದೇಶವನ್ನ ಆಕ್ರಮಿಸಿಕೊಳ್ಳೋಕೆ ಬಂದೂಕುಗಳು, ಮದ್ದುಗುಂಡುಗಳು, ಸೈನಿಕರ ಅವಶ್ಯಕತೆ ಇದೆ ಅಂತ ಭಾವಿಸಿ ರಾಜರುಗಳಿಗೆ ಅನೇಕ ಉಡುಗೊರೆಗಳನ್ನ ಕೊಟ್ಟು ಅವರನ್ನ ಸಂತೋಷಪಡಿಸಿ
ಮೊದಮೊದಲು ನಮ್ಮ ಕಂಪನಿಗಳನ್ನ ಸುರಕ್ಷಿತವಾಗಿ ಕಾಯಲು ಸೆಕ್ಯೂರಿಟಿ ಗಾರ್ಡ್ಗಳ ಅವಶ್ಯಕತೆ ಇದೆ ಅಂತ ರಾಜರಿಂದ ಅಪ್ಪಣೆಯನ್ನ ಪಡೆದು ಸೆಕ್ಯೂರಿಟಿ ಗಾರ್ಡ್ಗಳನ್ನ ಅವರು ನೇಮಿಸಿಕೊಳ್ತಾರೆ. ತದನಂತರ ಭಾರತ ದೇಶದ ರಾಜರುಗಳನ್ನ ಬಲವಂತ ಪಡಿಸಿ ಬೇಡಿಕೊಂಡು ತಮ್ಮ ಕಂಪನಿಗಳನ್ನ ಮತ್ತೆ ವ್ಯವಹಾರಗಳನ್ನ ಕಾಪಾಡಿಕೊಳ್ಳೋಕೆ ಬಂದೂಕು ಫಿರಂಗಿಗಳು ಸೈನ್ಯದ ಅವಶ್ಯಕತೆ ತುಂಬಾ ಇದೆ ಅಂತ ನಂಬಿಸಿ ಅವೆಲ್ಲವನ್ನ ಅವರ ದೇಶದಿಂದ ಭಾರತಕ್ಕೆ ತರ್ತಾರೆ. ಅವರ ಸೈನ್ಯವನ್ನ ಮದ್ರಾಸ್, ಬಾಂಬೆ, ಇನ್ನೂ ಇತರ ಪ್ರದೇಶಗಳಲ್ಲಿ ನೇಮಿಸುತ್ತಾ ಬರ್ತಾರೆ. ಹೀಗೆ 1844 ವರ್ಷದ ಹೊತ್ತಿಗೆ ಬ್ರಿಟಿಷರ ಸೈನ್ಯದಲ್ಲಿ ಲಕ್ಷಾಂತರ ಸೈನಿಕರು ಹುಟ್ಕೊಂಡಿದ್ರು. ಇಲ್ಲಿ ಇನ್ನೊಂದು ವಿಷಯ ಏನಂದ್ರೆ, ಬ್ರಿಟಿಷರ ಸೈನ್ಯದಲ್ಲಿ 90% ಸೈನಿಕರು ಭಾರತೀಯರೇ ಆಗಿದ್ರು. ಇನ್ನ ಮಿಕ್ಕಂತ 10% ಸೈನಿಕರನ್ನ ಅವರ ದೇಶದಿಂದ ಕರೆಸಿಕೊಂಡಿದ್ರು. ಇದರಿಂದ ಬ್ರಿಟಿಷರ ಸೈನ್ಯ ಬಲ ತುಂಬಾ ಹೆಚ್ಚಾಯಿತು. ಇನ್ನ ಯುದ್ಧವನ್ನ ಮಾಡೋದೇ ಬಾಕಿ ಇತ್ತು. ಇದರ ಜೊತೆಗೆ ಭಾರತೀಯ ರಾಜರುಗಳಲ್ಲೇ ಒಗ್ಗಟ್ಟು ಐಕ್ಯತೆ ಅನ್ನೋದು ಇರದೆ ಅವರವರಲ್ಲಿ ಯುದ್ಧಗಳನ್ನ ಮಾಡ್ಕೊಳ್ತಿದ್ರು. ಮೊಘಲ್ ಸಾಮ್ರಾಜ್ಯವಂತೂ ಮರಾಠ ಮತ್ತು ಸಿಖ್ಖರಿಂದ ಅನೇಕ ದಾಳಿಗಳಿಗೆ ಒಳಗಾಗಿತ್ತು. ಹೀಗೆ ಇವರವರ ನಡುವೆಯೇ ಯುದ್ಧಗಳನ್ನ ಮಾಡ್ಕೊಳ್ತಿದ್ರಿಂದ ಬ್ರಿಟಿಷರಿಗೆ ಅದರಿಂದ ತುಂಬಾ ಲಾಭವಾಗ್ತಿತ್ತು. ಇದರಿಂದ ಬ್ರಿಟಿಷರು ಯುದ್ಧ ಮಾಡೋದಕ್ಕೆ ಧೈರ್ಯ ಮಾಡಿಕೊಂಡ್ರು. ಅಂದಿನಿಂದ ಕ್ರಮವಾಗಿ ಭಾರತ ದೇಶದ ರಾಜರುಗಳ ಮೇಲೆ ಯುದ್ಧವನ್ನ ಸಾರುತ್ತಲೇ ಇದ್ರು. ನಂತರ 1764 ಮೊಘಲ್ನ ಶಾ ಆಲಂನ ಮೇಲೆ ದಾಳಿ ಮಾಡಿ ಗೆದ್ದು ಬೆಂಗಾಲ್, ಬಿಹಾರ್ ಮತ್ತೆ ಒರಿಷ್ಯಾಗಳ ಮೇಲೆ ತಮ್ಮ ಹಿಡಿತವನ್ನ ಸಾಧಿಸ್ತಾರೆ. ಈ ಪ್ರದೇಶಗಳ ನಂತರ ಬ್ರಿಟಿಷರ ಕಣ್ಣು ಮುಂಬೈ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಬಿತ್ತು. ಆದ್ರೆ ಮುಂಚಿತವಾಗಿ ಮೈಸೂರನ್ನ ಆಕ್ರಮಿಸಿಕೊಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಆಗ ಮೈಸೂರನ್ನ ಆಳುತ್ತಿದ್ದಂತ ಮಹಾರಾಜ ಹೈದರಾಲಿ, ಇವರು ಟಿಪ್ಪು ಸುಲ್ತಾನ್ನ ತಂದೆ. ಬ್ರಿಟಿಷರಿಗೆ ಮತ್ತು ಮೈಸೂರು ರಾಜರ ನಡುವೆ 4 ಯುದ್ಧಗಳು ನಡೆಯುತ್ತೆ. ಮೊದಲ ಬಾರಿ ಯುದ್ಧಕ್ಕೆ ಬಂದಾಗ ಬ್ರಿಟಿಷರು ಆ ಯುದ್ಧದಲ್ಲಿ ಸೋತೋಗ್ತಾರೆ. 2ನೇ ಬಾರಿ ಯುದ್ಧಕ್ಕೆ ಬಂದಾಗ ಬ್ರಿಟಿಷರು ಮರಾಠರು ಮತ್ತು ಹೈದರಾಬಾದ್ ನಿಜಾಮರ ಬೆಂಬಲವನ್ನ ಪಡೆದು ಹೈದರಾಲಿಯ ಮೇಲೆ ಯುದ್ಧಕ್ಕೆ ಬರ್ತಾರೆ. ಆ ಯುದ್ಧದಲ್ಲಿ ಹೈದರಾಲಿ ಸಾವನ್ನಪ್ಪುತ್ತಾರೆ. ತದನಂತರ ಒಂದು ಒಪ್ಪಂದವನ್ನ ಮಾಡಿಕೊಂಡು ಆ ಯುದ್ಧವನ್ನ ಅಲ್ಲಿಗೆ ನಿಲ್ಲಿಸಲಾಗುತ್ತೆ. 3ನೇ ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಅವನ ತಂದೆಯನ್ನ ಬ್ರಿಟಿಷರು ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಬ್ರಿಟಿಷರ ಮೇಲೆ ಯುದ್ಧ ಮಾಡಿದಕ್ಕೋದಾಗ ಬ್ರಿಟಿಷರು ಮತ್ತೊಮ್ಮೆ ಹೈದರಾಬಾದ್ ನಿಜಾಮರು ಮತ್ತೆ ಮರಾಠರ ಸಹಾಯವನ್ನು ಪಡೆದು ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನ ಸೋಲಿಸಿ ಅವನ ಅರ್ಧ ಸಾಮ್ರಾಜ್ಯವನ್ನೇ ಕಬಳಿಸಿಕೊಳ್ತಾರೆ. ಕೊನೆಗೆ 1799 ಟಿಪ್ಪು ಸುಲ್ತಾನ ಮೇಲೆ ಮತ್ತೊಮ್ಮೆ ಯುದ್ಧವನ್ನು ಮಾಡಿ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನನ್ನ ಕೊಂದು ಮೈಸೂರನ್ನ ಆಕ್ರಮಿಸಿಕೊಳ್ತಾರೆ. ಮೈಸೂರಿನ ಜೊತೆ ಬ್ರಿಟಿಷರು ಮಾಡಿದಂತ ಈ ಯುದ್ಧಗಳನ್ನ ಆಂಗ್ಲೋ ಮೈಸೂರು ಯುದ್ಧ ಅಂತ ಕರೀತಾರೆ. ಇದರ ನಂತರ ಬ್ರಿಟಿಷರ ಕಣ್ಣು ಮರಾಠರ ಮೇಲೆ ಬೀಳುತ್ತೆ. ಇವರ ಜೊತೆಗೂ ಬ್ರಿಟಿಷರು 3 ಯುದ್ಧಗಳನ್ನ ಮಾಡ್ತಾರೆ. ಕೊನೆಗೆ ಉಳಿದಿರೋದು ಸಿಖ್ಖರು ಮಾತ್ರ. ಅದನ್ನ ಆಳುತ್ತಿದ್ದವನು ರಂಜಿತ್ ಸಿಂಗ್. ಬ್ರಿಟಿಷರು ರಂಜಿತ್ ಸಿಂಗ್ ಬದುಕಿರೋವರೆಗೂ ಅವನ ಮೇಲೆ ಯುದ್ಧವನ್ನ ಮಾಡೋದಕ್ಕೆ ಧೈರ್ಯವನ್ನೇ ಮಾಡಲಿಲ್ಲ. ಆದ್ರೆ ರಂಜಿತ್ ಸಿಂಗ್ ಸತ್ತ ನಂತರ ಬ್ರಿಟಿಷರು ಸಿಖ್ಖರ ಮೇಲೂ ಯುದ್ಧವನ್ನ ಮಾಡಿ ಅವರ ಮೇಲೂ ಗೆಲುವನ್ನ ಸಾಧಿಸ್ತಾರೆ. ಆದ್ರೆ ಹೈದರಾಬಾದ್ನ ನಿಜಾಮರ ಮೇಲೆ ಬ್ರಿಟಿಷರು ಯುದ್ಧವನ್ನು ಮಾಡೋದಕ್ಕೆ ಇಷ್ಟಪಡ್ತಿರ್ಲಿಲ್ಲ. ಯಾಕಂದ್ರೆ ಹೈದರಾಬಾದ್ನ ನಿಜಾಮ್ ನವಾಬ್ ಯಾವಾಗ್ಲೂ ಬ್ರಿಟಿಷರಿಗೆ ಬೆಂಬಲವಾಗಿ ನಿಲ್ತಿದ್ರಿಂದ ಅವರ ಮೇಲೆ ಯುದ್ಧವನ್ನ ಮಾಡ್ತಿರ್ಲಿಲ್ಲ. ಈ ರೀತಿಯಾಗಿ ಬ್ರಿಟಿಷರು ಇಡೀ ಭಾರತವನ್ನೇ ಆಕ್ರಮಿಸಿಕೊಂಡಿದ್ದರು. ಇನ್ನೊಂದು ವಿಷಯ ಏನಂದ್ರೆ, ಬ್ರಿಟಿಷರು ಪೂರ್ತಿ ಭಾರತವನ್ನ ಆಕ್ರಮಿಸಿಕೊಳ್ಳಲು 100 ವರ್ಷಗಳ ಸಮಯ ಹಿಡಿದಿತ್ತು. ಇವತ್ತಿಗಿಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.